ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆರ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಭಾರತೀಯ ರೈಲ್ವೆ ನೇಮಕಾತಿ ಆರಂಭವಾಗಿದೆ 2020 ರಲ್ಲಿ. ಫ್ರೆಂಡ್ಸ್, ಇಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಇದೊಂದು ಕಾಯಂ ಹುದ್ದೆಗಳಾಗಿವೆ. ಫ್ರೆಂಡ್ಸ್, ಈ ಮಾಹಿತಿ ನೋಡಿ ಈಗಲೇ ಅರ್ಜಿ ಸಲ್ಲಿಸಿ. ಫ್ರೆಂಡ್ಸ್, ಈ ಮಾಹಿತಿ ಬಗ್ಗೆ ಸಂಪೂರ್ಣ ಮಾಹಿತಿಗೆ ವೀಡಿಯೋ ನೋಡಿ ಅಂತ ಹೇಳಿದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಕೊನೆಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ರೆಕಮೆಂಡ್ ಮಾಡಿ, ಮತ್ತು ಹೊಸಬರ ನಮ್ಮ ಚಾನಲ್ ನೋಡಿದಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಪ್ರತಿ ಇರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಳ್ಳಿ, ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋಗೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತದೆ. ಫ್ರೆಂಡ್ಸ್, ವಿಷಯ ಹೋಗೋಣ. ಫ್ರೆಂಡ್ಸ್, ನೀವು ಇಲ್ಲೇ ಸೂಚನೆ ನೋಡ್ತಿರ್ಬೋದು, ಈ ಕೂಡದಲ್ಲಿ IRCON ಹುದ್ದೆ ನೇಮಕಾತಿ ಸೂಚನೆ ಅಂತ. ಫ್ರೆಂಡ್ಸ್, ಸಂಸ್ಥೆ ಸಮಯದ್ದು ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಲಿಮಿಟೆಡ್ ಅಂತ. ಫ್ರೆಂಡ್ಸ್, ಅಂದರೆ ಇದು ಇಂಡಿಯನ್ ರೈಲ್ವೆದ ಒಂದು ವಿಭಾಗವಾಗಿದೆ. ಒಟ್ಟು ಪೋಸ್ಟ್ ಅಂದರೆ 56 ಪೋಸ್ಟ್ಗಳಿವೆ. ಉದ್ಯೋಗ ಸ್ಥಳ ಮುಂಬೈ ಮತ್ತು ಅಹಮದಾಬಾದಲ್ಲಿ ಇರ್ತಕ್ಕಂಥ ಕೆಲವು ಹುದ್ದೆಗಳಿವೆ. ಹಾಗೆ ಪೋಸ್ಟ್ ಹೆಸರು ಮತ್ತು ವರ್ಕ್ ಲೀಡರ್ ಮತ್ತು CM ಏನಂತ ಹುದ್ದೆಗಳಿವೆ ಪೋಸ್ಟ್ ಹೆಸರು. ಆಮೇಲೆ ಇಲ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ 19,000 80,000 ಪರ್ ಮಂತ್ ಸ್ಯಾಲ್ರಿಯಿಂದ ಕೂಡಿದ್ದಾರೆ. ಫ್ರೆಂಡ್ಸ್, ಇನ್ನು ಹುದ್ದೆಗಳಿಗೆ ನೋಡಬೇಕಂದ್ರೆ ಇಲ್ಲಿ ಪೋಸ್ಟ್ ಹೆಸರು ಮತ್ತು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಉಲ್ಲೇಖ ಪಿನ್ ಸೆಟ್ಟಿಂಗ್ ಇಂಜಿನಿಯರ್ 6 ಹುದ್ದೆಗಳಿವೆ. ವರ್ಕ್ ಲೀಡರ್ 4 ಹುದ್ದೆ. ಸ್ಲ್ಯಾಬ್ ಟ್ರ್ಯಾಕ್ ಇಂಜಿನಿಯರ್ 6 ಹುದ್ದೆಗಳು. CM ಇಂಜಿನಿಯರ್ 6. CM ಇಂಜಿನಿಯರ್ QC ಇಂಜಿನಿಯರ್ 4. ಟರ್ನ್ಔಟ್ ಇನ್ಸ್ಟಾಲೇಷನ್ ಇಂಜಿನಿಯರ್ 4. ಆಮೇಲೆ ರೈಲ್ ವೆಲ್ಡಿಂಗ್ EA ತಂತ್ರಜ್ಞ 4. ರೈಲ್ ವೆಲ್ಡಿಂಗ್ ತಂತ್ರಜ್ಞ AT 4. ರೈಲ್ ವೆಲ್ಡಿಂಗ್ ತಂತ್ರಜ್ಞ ಅರಬ್ ಮಿಸಿಂಗ್ 4. ರೈಲ್ ವೆಲ್ಡಿಂಗ್ ತಂತ್ರಜ್ಞ ಅಂತಿಮ ಪೂರ್ಣಗೊಳಿಸಿಕೆ 2. ರೈಲ್ ವೆಲ್ಡಿಂಗ್ ಇಂಜಿನಿಯರ್ ತಪಾಸಣೆ 2. ನಿರ್ವಾಹಕರು ಮೋಟಾರು ಕಾರನ್ನು ಕೊಟ್ಟಿದ್ದಾರೆ 10 ವರ್ಷಗಳವರಿಗೆ. ಆಮೇಲೆ IRCON ನೇಮಕಾತಿ 2022ರ ಅರ್ಹತೆಯನ್ನು ನೋಡಬೇಕಾದ. ಇವಾಗ ಅರ್ಹತೆ ಬಂದುಬಿಟ್ಟು ಆಯಾ ಪೋಸ್ಟ್ ಅಜ್ಜಿ ಬೇರೆ ಬೇರೆ ಅರ್ಹತೆ ಇದೆ. ಅದು ಇನ್ನು ನೋಡ್ತಾ ಬಂದು ಪೋಸ್ಟ್ ಅಜ್ಜಿ ಮತ್ತು ಅರ್ಹತೆ ಕೊಟ್ಟಿದ್ದಾರೆ. ಉಲ್ಲೇಖ ಪಿನ್ ಸೆಟ್ಟಿಂಗ್ ಇಂಜಿನಿಯರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇಬ್ಬರ್ತಿಗಳಿಗೆ ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾ ಪಾಸ್ ಆಗಿರಬೇಕು. ವರ್ಕ್ ಲೀಡರ್ನಲ್ಲಿ ITI ಅಥವಾ 10th ಪಾಸ್ ಆಗಿರೋ ಕೊಟ್ಟಿದ್ದರು. ಆಮೇಲೆ ಸ್ಲ್ಯಾಬ್ ಟ್ರ್ಯಾಕ್ ಇಂಜಿನಿಯರ್, CM ಇಂಜಿನಿಯರ್, CM ಇಂಜಿನಿಯರ್ QC ಹಾಗೂ ಟರ್ನ್ಔಟ್ ಇನ್ಸ್ಟಾಲೇಷನ್ ಇಂಜಿನಿಯರ್ಗೆ ಇವು ಒಟ್ಟು ಉಳಿಸಿ ಇವೆಲ್ಲವೂ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಾಸ್ ಆಗಿರೋದು ಕೊಟ್ಟಿದ್ದಾರೆ. ಅದೇ ರೀತಿ ರೈಲ್ ವೆಲ್ಡಿಂಗ್ EA ತಂತ್ರಜ್ಞ, ರೈಲ್ ವೆಲ್ಡಿಂಗ್ ತಂತ್ರಜ್ಞ AT, ರೈಲ್ ವೆಲ್ಡಿಂಗ್ ತಂತ್ರಜ್ಞ, ಆಮೇಲೆ ರೈಲ್ ವೆಲ್ಡಿಂಗ್ ತಂತ್ರಜ್ಞ ಅಂತಿಮ ಪೂರ್ಣಗೊಳಿಸೋದಕ್ಕೆ ಈ ಹುದ್ದೆಗಳಿಗೆ 10ನೇ ತರಗತಿ ಮತ್ತು ITI ಪಾಸ್ ಆಗಿರೋದು ಕೊಟ್ಟಿದ್ದಾರೆ. ಅದೇ ರೀತಿ ರೈಲ್ ವೆಲ್ಡಿಂಗ್ ಇಂಜಿನಿಯರ್ ತಪಾಸಣೆ, ನಿರ್ವಾಹಕರು ಮೋಟಾರ್ ಕಾರು ಈ ಹುದ್ದೆಗಳಿಗೆ 10ನೇ ತರಗತಿ ಮತ್ತು ITI ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ IRCON ವಯಸ್ಸಿನ ಮಿತಿ ನೋಡಬೇಕಾದ್ರೆ ಇಲ್ಲಿ ಮೊದಲನೇದಾಗಿ ಉಲ್ಲೇಖ ಪಿನ್ ಸೆಟ್ಟಿಂಗ್ ಇಂಜಿನಿಯರ್ಗೆ 35 ವರ್ಷ ಕೊಟ್ಟಿದ್ದಾರೆ. ವರ್ಕ್ ಲೀಡರಿಗೆ 30 ವರ್ಷ. ಅದೇ ರೀತಿ ಇವು CM ಇಂಜಿನಿಯರು, ಆಮೇಲೆ ಟರ್ನ್ಔಟ್ ಇನ್ಸ್ಟಾಲೇಷನ್ ಇಂಜಿನಿಯರು, ತಂತ್ರಜ್ಞ AT, ಫಿನಿಷಿಂಗು ಎಲ್ಲಕ್ಕೂ ಏಜ್ ಬಂದು 35 ವರ್ಷ ಕೊಟ್ಟಿದ್ದಾರೆ. ಲಾಸ್ಟ್ ಏಜ್ ಬಂದ್ಬಿಟ್ಟು. ಹಾಗೆ ರೈಲ್ವೆ ವೆಲ್ಡಿಂಗ್ ಇಂಜಿನಿಯರ್ ತಪಾಸಣೆ ಮತ್ತು ಮೋಟಾರು ಕಾರು ಈ ಹುದ್ದೆಗಳಿಗೆ ಏಜ್ ಬಂದು ಲಾಸ್ಟ್ 35 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಯಸ್ಸಿನ ಸಲಿಕೆ ಕೂಡ ಕೊಟ್ಟಿದ್ದಾರೆ. ಅದು ಭಾರತೀಯ ರೈಲ್ವೆ ಕನೆಕ್ಷನ್ ಕಂಪನಿಯ ನಿಯಮ ಪ್ರಕಾರ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಮಾಡಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಆಯ್ಕೆ ಮಾಡಿದ್ದು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇದಕ್ಕೆ ಫ್ರೆಂಡ್ಸ್ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಸಂದರ್ಶನ ಮೂಲಕ ಆಯ್ಕೆ ಮಾಡಬಹುದಾದ. ಆಮೇಲೆ ಇಲ್ಲಿ ಸಂಬಳ ವಿವರ ನೋಡಬೇಕಾದ್ರೆ ಮೊದಲನೇದಾಗಿ ಉಲ್ಲೇಖ ಪಿನ್ ಸೆಟ್ಟಿಂಗ್ ಇಂಜಿನಿಯರ್ಗೆ 28,000 to 80,000 ಇದೆ. ವರ್ಕ್ ಲೀಡರ್ಗಳಿಗೆ 22,000 to 63,000 ಇದೆ. ಆಮೇಲೆ ಸ್ಕ್ಯಾಬ್ ಟ್ರ್ಯಾಕ್ ಇಂಜಿನಿಯರ್, CM ಇಂಜಿನಿಯರ್, QC, ಟರ್ನ್ಔಟ್ ಇನ್ಸ್ಟಾಲೇಷನ್ ತಂತ್ರ ಹುದ್ದೆಗಳಿಗೆ 28,000 to 80,000 ಫೋರ್ ಮಂತ್ ಇದೆ. ಅದೇ ರೀತಿ ವೆಲ್ಡಿಂಗು ತಂತ್ರಜ್ಞ ಮತ್ತು ವೆಲ್ಡಿಂಗ್ AT, ರೈಲ್ವೆ ವೆಲ್ಡಿಂಗ್ ತಂತ್ರಜ್ಞ, ರೆಫ್ರೆನ್ಸಿಂಗು, ಆಮೇಲೆ ರೈಲ್ವೆ ತಂತ್ರಜ್ಞ ಅಂತಿಮ ಪೂರ್ಣಿ ಈ ಹುದ್ದೆಗಳಿಗೆ 22,000 to 63,000 ಪರ್ ಮಂತ್ ಸ್ಯಾಲ್ರಿ ಇದೆ. ಫ್ರೆಂಡ್ಸ್, ಇನ್ನು ಈ ನೇಮಕಾತಿಯನ್ನು ಅರ್ಜಿ ಯಾರು ಸಲ್ಲಿಸಬೇಕಂದ್ರೆ ಫ್ರೆಂಡ್ಸ್ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದೆ. ಅರ್ಜಿಯನ್ನು ಅಡ್ರೆಸ್ನ ವೀಡಿಯೋ ಕೂಡ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಳಾಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಕರ್ನಾಟಕದಲ್ಲಿ ಉದ್ಯೋಗದ ಅಧಿಕೃತ ಸೂಚನೆಯಲ್ಲಿ ವಾಕಿಂಗ್ ಇಂಟರ್ವ್ಯೂಗೆ ಹಾಜರಾಗಬೇಕಾಗಿ ಕೊಟ್ಟಿದ್ದಾರೆ. ಇಲ್ಲಿ 405 ಮತ್ತು 406 IRCON ಇಂಟರ್ನ್ಯಾಷನಲ್ ಲಿಮಿಟೆಡ್, SNS ಎನರ್ಜಿ ಬಿಲ್ಡಿಂಗ್, ಡುಮಾಸ್ ರೋಡ್, ಸೂರತ್, ಗುಜರಾತ್ ಅಂತ ಕೊಟ್ಟಿದ್ದಾರೆ. ಇದು ಹಾಜರಾಗುವಂಥ ಸ್ಥಳವಾಗಿದೆ.
ಸದ್ಯ ರೀತಿಯಲ್ಲಿ ಇನ್ನು ಪ್ರಾರ್ಥನೆ ಸಲ್ಲಿಸುವ ಪ್ರಮುಖ ದಿನಗಳು ಬೇಕಾದ್ರೆ 1/6/2022 ಅರ್ಜಿಗಳು ಇದು ಬಿಡುಗಡೆ ದಿನಾಂಕವಾಗಿದೆ. ಇಂಟರ್ವ್ಯೂ ದಿನಾಂಕ 1 ಜುಲೈ 2022 ತಾರೀಕು ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ, ನೋಂದಣಿ ದಿನಾಂಕ ಅಂತೇಳಿ ಪೋಸ್ಟ್ ಹೆಸರು ಮತ್ತು ನೋಂದಣಿ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ ಇವು ಮೊದಲನೇದು 3 ಹುದ್ದೆಗಳಿಗೆ 28 ಜೂನ್ 2022 ಆಮೇಲೆ ಇವು 2 ಹುದ್ದೆಗಳಿಗೆ 19 ಜೂನ್ 2022 ಇರುತ್ತದೆ. ಆಮೇಲೆ ಇಲ್ಲಿ ಕೆಳಗಡೆ ಟಿ ಎ ವೆಲ್ಡಿಂಗು ರೆಫ್ರೆನ್ಸಿಂಗು ಈ ಹುದ್ದೆಗಳಿಗೆ 30 ಜೂನ್ 2022. ಮತ್ತು ಕೊನೆಯದಾಗಿ ತಪಾಸಣೆ ಇಂಜಿನಿಯರು ಮತ್ತು ಮೋಟಾರ್ ನೌಕರಿಗೆ 1 ಜುಲೈ 2022 ಅದರೊಳಗಡೆ ಇಂಟರ್ವ್ಯೂ ಇರೋದ್ರಲ್ಲಿ ಫ್ರೆಂಡ್ಸ್ ಅಪ್ಲಿಕೇಶನ್ ಬಂದಂಥ ನೋಟಿಫಿಕೇಶನ್ ಇದೆ. ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ, ಇದನ್ನೊಂದ್ಸಲ ಸರಿಯಾಗಿ ಓದ್ಕೊಳ್ಳಿ, ಓದ್ಕೊಂಡು ಫಾರ್ಮ್ ಫಿಲಪ್ ಮಾಡಿ ಬೈ ಪೋಸ್ಟ್ ಅನ್ನು ಕಳಿಸ್ಬೋದು. ಇದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದ್ಸರಿ ಓದ್ಕೊಂಡು ಅಪ್ಲೈ ಮಾಡಿ ಇವಾಗ ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ ಅವ್ರಿಗೆ ಅಂತ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರಲ್ಲಿ ಇಲ್ಲಿ ಕೊಟ್ಟರೆ ಅಪ್ಲಿಕೇಶನ್ ಫಾರ್ಮ್ ಆಗಿದೆ, ಇದನ್ನು ಫಾರ್ಮನ್ನು ಫಿಲಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತದೆ. ಇದು ಸುಮಾರು 7 ಪೇಜ್ ಇದೆ, ಎಲ್ಲರೂ ಮಾಹಿತಿ ಸರಿ ನೋಡ್ಕೊಂಡು ಫಿಲಪ್ ಮಾಡಿ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ಮಾಹಿತಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿನ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಇಟ್ಟುಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜಯ ಕರ್ನಾಟಕ.